ಧೀರಜ್ ಅಂತೇಳಿ ಕೋಲದ ಸೀನ್ ಅವನ ಇಂಟ್ರೊಡ್ಯೂಸ್ ಮಾಡ್ತಾರೆ ಇವರು. ಎಸ್, ಕೋಲದ ಟೈಮಲ್ಲಿ ಫುಲ್ ಲೈಟಿಂಗ್ ಹಾಕಿದ್ವಿ. ಲೈಟಿಂಗ್ ಅಂತಿದೆ, ಸೌಂಡ್ ಸೆಂಡ್ ಲೈಟ್ ಇದೆಲ್ಲ ಇದೆ. ಈ ಕಡೆ ರೆಡಿ ಮಾಡಿದ್ರೆ ಆ ಕಡೆ ಹೋಗೋದು, ಆ ಕಡೆ ರೆಡಿ ಬೆಳಗಿನ ತನಕ ಅದೇ ಜುಗಾಡ್ ಮಾಡೋದು. ಯಾವ ಫ್ರೇಮ್ ಇಟ್ಟಿದಾರ ಅಲ್ಲಿ ಕ್ಯಾಮ್ರಾದಲ್ಲಿ ಆ ಲೈಟಿಂಗ್ ಇದು ಬರುತ್ತಲ್ಲ ಅಲ್ಲೇ ಹೋಗೋದು. ಅದನ್ನೆಲ್ಲ ಇವ ಹಗಲು ರಾತ್ರಿ ಜೊತೆಲಿ ಇದ್ದಿದ್ದ. ಅಂದ್ರೆ ಅದು ಏನಕ್ಕೆ ಹಂಗಾಯ್ತು ಕೇಳಿದ್ರೆ, ಐಟಮ್ ಹಾಳಾಗಿದ್ದಲ್ಲ ಈ ಸಿನಿಮಾ ನಿಮ್ಗೆ ಇವತ್ತಿನ ಸಿನಿಮಾ ಅಲ್ಲ, ತುಂಬಾ ಹಳೆ ಸಿನಿಮಾ. ಹಳೆ ಸಿನಿಮಾದ ಕೋಲದ ಸೀನ್ ಅಲ್ಲೋ ಅಥವಾ ಆತರ ದೈವಾರಾಧನೆ ಟೈಮ್ ಅಲ್ಲಿ ನೀವು ಇವತ್ತಿನ ಲೈಟ್ ಗಳನ್ನೆಲ್ಲ ಹಾಕಬೇಕು. ಅವತ್ತಿನ ಲೈಟ್ ಗಳು ಬೇಕು. 15-20 ವರ್ಷದ ಲೈಟ್ ಇನ್ ಎಲ್ಲಿಂದ ತರೋದು? ಇವ್ರು ಎಲ್ಲೆಲ್ಲ ಹುಡುಕಿ ಇವ್ರ ಟೀಮ್ ಅವರೆಲ್ಲ ಹೋಗಿ ಆ ಹಳೆ ಸೀರಿಯಲ್ ಲೈಟ್ ಗಳು ಅದನ್ನೆಲ್ಲ ತಗೊಂಡ್ಬರ್. ಸೀರಿಯಲ್ ಲೈಟ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದು ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಹೋಗೋದು. ಇವ್ರು ಈ ಕಡೆ ಶಾರ್ಟ್ ಇಟ್ಟು ಕ್ಯಾಮರಾ ಆನ್ ಮಾಡಿರ್ತಾರೆ, ಇಲ್ಲಿ ಲೈಟ್ ಹೋಗಿರುತ್ತೆ. ಇವ್ರು ಹೋಗಿ ಅದನ್ನೆಲ್ಲ ರೆಡಿ ಮಾಡೋದು. ಅಂಡ್ ಒಂದೊಂದ್ಸಲ ಅಂತೂ ಶೂಟಿಂಗ್ ಈ ಲೈಟ್ ಇಲ್ದಿದ್ದ ಬಗ್ಗೆ ಶೂಟಿಂಗ್ ಹೆಂಗ್ ಮಾಡಕ್ಕಾಗುತ್ತೆ? ಸೊ ಯಾಕಂದ್ರೆ ಮೇಲೆಲ್ಲ ಹಾಕಿದ್ದಾರೆ, ಮರಕ್ಕೆಲ್ಲ ಹಾಕಿದ್ದಾರೆ, ಹಬ್ಬ ಅಂದ್ರೆ ಜಾತ್ರೆ ಟೈಪ್ ಅಲ್ಲಿ ಮಾಡ್ತಾರಲ್ಲ, ಆ ಟೈಪ್ ಅಲ್ಲಿ ಮಾಡುವಾಗ ಕಂಪ್ಲೀಟ್ ಅದರ ಲೈಟಿಂಗ್ಸ್ ಇನ್ನೊಂದ್ರದ್ದು ಮತ್ತೊಂದ್ರದ್ದು ಜನರೇಟರ್ದು ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಅದರ ಉಸ್ತುವಾರಿಯನ್ನು ತಗೊಂಡ್ ಮಾಡಿದ್ದು ಧೀರಜ್. ಹೇಗಿತ್ತು ಕಾಂತಾರದ ಕೆಲಸ ರಿಷಬ್ ಶೆಟ್ಟಿ ಜೊತೆ? ಅದು ಊರಲ್ಲೇ ಕೆಲಸ ಮಾಡ್ತಾ ಇದ್ರ, ಒಂದು ದೊಡ್ಡ ಸಿನಿಮಾ ದೊಡ್ಡ ಮಟ್ಟ ಹಿಟ್ ಆದಾಗ ನಿಮ್ಗೂ ಅನ್ಸುತ್ತೆ ಇದರಲ್ಲಿ ನಂದು ಒಂದು ಪಾರ್ಟ್ ಇದೆ ಅನ್ನೋ ತರ ಒಂದು ಖುಷಿ. ಹೇಗಿತ್ತು ಶೆಟ್ಟರ್ ಜೊತೆ ಕೆಲಸ ಮಾಡಿದ್ದು? ಕಾಂತಾರ ಅಂತ ಹೇಳಿದ್ರೆ ನಮ್ ಬೇರೆ ಸಿನಿಮಾ ಕಂಡಾಗಲ್ಲ, ನಮ್ದು ಸಿನಿಮಾ ಕಂಡಾಗ ನಾವು ಅಲ್ಲಿ ಏನಿತ್ತು ನಮ್ ಮನೆ ಕೆಲಸ ಹೆಂಗ್ ಮಾಡ್ತೀವಿ ಕಾಂತಾರದಲ್ಲಿ ಹೋಗಿ ಹಾಗೆ ಮಾಡ್ತಾ ಇದೀವಿ ನಾವು. ಒಂದು ಒಂದು ಆ ಕಡೆ ಕೆಲಸ ಪ್ರಾಬ್ಲಮ್ ಆಯ್ತು, ಈ ಕಡೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಇದ್ ಮಾಡುದಿಲ್ಲ, ಇತ್ತು ಇಮಿಡಿಯೇಟ್ ಹೋಗಿ ಮಾಡ್ತಾ ಇದೀವಿ. ಈಗ ನೋಡಿ, ಅವ್ರದ ಕ್ಲಾರಿಫಿಕೇಶನ್ ಕೊಟ್ಟಿರ್ಲಿಲ್ಲ ಅಂತ ನಾವ್ ಅನ್ಕೋದ್ವಿ ಯಾವ್ದೋ ಭೂತ ಚೇಷ್ಟೆ ಅಂತ. ನಿಮ್ಗೆ ಅನ್ಸಕ್ ಶುರು ಆಯ್ತಾ ಇದ್ಯಾದ ಗುರು ಇಲ್ಲ ಹಾಕಿದ್ರೆ ಅಲ್ಲ ಆಫ್ ಆಗತ್ತೆ, ಅಲ್ಲ ಹಾಕಿದ್ರೆ ಅಲ್ಲ ಆಫ್ ಆಗತ್ತೆ, ಯಾವ್ದೋ ಭೂತ ಚೇಷ್ಟೆ ಕಾಯಿಗಿ ದುಡ್ಡಿನೆಲ್ಲ ತೆಗೆದಿಟ್ರ ಹಿಂಗೆ ಯಾತ್ರೆ ಓಲ್ಡ್ ಐಟಮ್ ಅದೊಂದು ಬದಿಗಿಟ್ಟ ಐಟಮ್ ಅದೊಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಆಲ್ರೆಡಿ, ಅದನ್ನ ನಾವು ಇಮಿಡಿಯೇಟ್ ರೆಡಿ ಮಾಡ್ತಿದ್ವಿ.